ನಮಸ್ಕಾರ ನಾನು ಗಂಗಾವತಿ ಪ್ರಾಣೇಶ್ ಡಾಕ್ಟರ್ ವೆಂಕಟರಮಣ ಹೆಗಡೆ ಹಾಗೂ ಡಾಕ್ಟರ್ ಪ್ರವೀಣ್ ಜೇಕಬ್ ಎಂಬಿರತಕ್ಕ ಇಬ್ಬರು ಯುವ ವೈದ್ಯರುಗಳು ಶುಗರ್ ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ ಡಯಾಬಿಟಿಸ್ ಕಾವಲೆ ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ ಆನೆಗಳಿಗೂ ಕೂಡ ಇರುತ್ತೆ ಅನ್ನೋದನ್ನ ನೋಡಿರತಕ್ಕಂಥವ್ರು ಹೇಗೆ ಅಂತಂದರೆ ಅವರು ಆನೆಗಳ ರಕ್ತದ ಸ್ಯಾಂಪಲ್ ಅನ್ನು ತಂದು ಪರೀಕ್ಷೆ ಮಾಡೋದು ಅದರಲ್ಲಿ ಒಂದು ಕಾಡಿನ ಆನೆ ಒಂದು ಊರಿನಲ್ಲಿರ್ತಕ್ಕಂಥ ಆನೆ ಈ ಎರಡು ಆನೆಗಳ ಒಂದು ಬ್ಲಡ್ಡನ್ನು ತಂದು ಅದರಲ್ಲಿ ಡಯಾಬಿಟಿಸ್ ಅಂಶಗಳನ್ನ ಗಮನಿಸಿದಾಗ ಕಾಡಿನಲ್ಲಿ ದಿನಕ್ಕೆ 25 ಕಿಲೋಮೀಟರ್ಗಳು ಅಡ್ಡಾಡಿ ಸೊಪ್ಪು ಸದೆ ತಿಂದುಕೊಂಡು ಪ್ರಕೃತತ್ವವಾಗಿರತಕ್ಕಂಥ ಗಾಳಿಯಲ್ಲಿ ಅಡ್ಡಾಡಿರ್ತಕ್ಕಂಥ ಆನೆಗೆ ಯಾವುದೇ ಶುಗರ್ನ ಚಿಹ್ನೆ ಡಯಾಬಿಟಿಸ್ನ ಚಿಹ್ನೆ ಇಲ್ಲ ಆದರೆ ಯಾವ ಆನೆಗೆ ಡಯಾಬಿಟಿಸ್ನ ಚಿಹ್ನೆಗಳು ಕಂಡು ಬಂತು ಅಂದರೆ ನಾವು ಮನೆಯಲ್ಲಿ ಸಾಕುವಂಥ ಅತಲ್ಲಿ ಮಠದಲ್ಲಿ ಮಠಾಧೀಶರುಗಳು ಸಾಕುವಂಥ ಆನೆಗಳಲ್ಲಿ ಮಾತ್ರ ಇದು ಕಂಡು ಬಂತು ಇದರ ತಾತ್ಪರ್ಯ ಇಷ್ಟೇ ನಿಂತಲ್ಲೇ ನಿಂತು ಬರೀ ಕುಳಿತಲ್ಲೇ ಕುಳಿತು ಆಹಾರ ವಿಹಾರಗಳಿಲ್ಲದೆ ದಯವಿಟ್ಟು ಮೈಯನ್ನು ಬೆಳೆಸಿಕೊಳ್ತಕ್ಕಂಥ ಏನು ಜನ ಇದ್ದಾರೆ ಅಥವಾ ಪಶುಗಳಿಗೂ ಕೂಡ ಇದು ತಪ್ಪಿದ್ದಲ್ಲ ಅನ್ನೋದನ್ನು ತೋರಿಸಿದಂಥ ಅಪರೂಪದ ವೈದ್ಯರುಗಳಿವರು ಮಠದಲ್ಲಿರತಕ್ಕಂಥ ಆನೆಗಳಿಗೆ ಶುಗರ್ ಇದೆ ಆಗಲಿ ಕಾಡಿನಲ್ಲಿರ್ತಕ್ಕಂಥ ಆನೆಗಳಿಗೆ ಶುಗರ್ ಇಲ್ಲ ಅಂದರೆ ನಮ್ಮ ಜೀವನವು ಕೂಡ ಪ್ರಕೃತಿದತ್ತವಾಗಿರಬೇಕು ವಾಕಿಂಗನ್ನು ಮಾಡಬೇಕು ಮಿತಾಹಾರವನ್ನು ತರಬೇಕು ನೈಸರ್ಗಿಕ ತತ್ವವಾಗಿರ್ತಕ್ಕಂಥ ಆಹಾರ ನೀರುಗಳನ್ನು ಬಳಸಬೇಕು ಅನ್ನೋದೇ ಇದರ ಹಿಂದಿನ ತತ್ವ ಸ್ನೇಹಿತರೆ ವಿಜಯವಾಣಿ ಧನ್ವಂತರಿ ಅಂಕಣಕಾರರಾಗಿರ್ತಕ್ಕಂಥ ಶಿರ್ಸಿಯ ಡಾಕ್ಟರ್ ವೆಂಕಟರಮಣ ಹೆಗಡೆ ಈಗ ನಿಸರ್ಗ ಮನೆಯ ವೇದ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಯನ್ನು ಆರಂಭಿಸಿದ್ದಾರೆ ಡಾಕ್ಟರ್ ವೆಂಕಟರಮಣ ಹೆಗಡೆಯವರ ಒಂದು ವೈದ್ಯಕೀಯ ಚಿಕಿತ್ಸೆಯಲ್ಲಿ ನೈಸರ್ಗಿಕವಾದಂಥ ಚಿಕಿತ್ಸೆಯಲ್ಲಿ ಅದರ ಲಾಭವನ್ನು ಪಡೆದುಕೊಂಡಂಥ ಫಲಾನುಭವಿಗಳಲ್ಲಿ ನಾನು ಒಬ್ಬ ಇವತ್ತು ಅನೇಕ ಅಲೋಪತಿ ಔಷಧಿಗಳ ಅಡ್ಡಪರಿಣಾಮಗಳಿಲ್ಲದೆಯೇ ಕೇವಲ ನಿಸರ್ಗ ಚಿಕಿತ್ಸೆಯ ಮೂಲಕ ಅದ್ಭುತವಾದಂಥ ವಿಶೇಷ ಚಿಕಿತ್ಸೆಯನ್ನು ನೀಡುತ್ತಿರೋದ್ರಲ್ಲಿ ಡಾಕ್ಟರ್ ವೆಂಕಟರಮಣ ಹೆಗಡೆ ನಮ್ಮ ಕರ್ನಾಟಕದಲ್ಲಿ ಸಿದ್ಧಹಸ್ತರಾಗಿದ್ದಾರೆ ನಾನು ಸಿಯಾಟಿಕ್ ಪ್ರಾಬ್ಲಮ್ನಿಂದ ಬಳಲುತ್ತಿರಬೇಕಾದ್ರೆ ಡಾಕ್ಟರ್ ಹೆಗಡೆಯವರು ನನ್ನನ್ನು ಸ್ನೇಹಿತನೋಪಾದಿಯಲ್ಲಿ ಕರೆಸಿಕೊಂಡು ಕೇವಲ 10 ದಿನಗಳ ಮಸಾಜ್ ಮತ್ತು ಸರಳ ಆಹಾರ ಅಕುಪ್ರೆಷರ್ ಅಕುಪಂಕ್ಚರ್ ಇತ್ಯಾದಿ ಚಿಕಿತ್ಸೆಗಳಿಂದ ಶಸ್ತ್ರಚಿಕಿತ್ಸೆ ಆಗಬೇಕಾಗಿದ್ದಂಥ ಒಂದು ಕಾಲಿನ ಹಾಗೂ ಬೆನ್ನಿನ ನೋವನ್ನು ವಾಸಿ ಮಾಡಿದರು ಈ ಒಂದು ಲಾಭವನ್ನು ಕರ್ನಾಟಕದ ಎಲ್ಲ ಜನತೆ ಪಡೆಯಬೇಕು ಅನ್ನೋದೇ ನನ್ನ ದೊಡ್ಡ ಆಶಯ ಕೇವಲ 10 ದಿನಗಳಲ್ಲಿ ಎಂತಹ ಹಳೆಯ ವ್ಯಾಧಿಗಳೇ ಇರಲಿ ಕೇವಲ ಒಂದು ಪಥ್ಯ ಒಂದು ಆಹಾರ ಕ್ರಮ ಒಂದು ಜೀವನ ಕ್ರಮವನ್ನು ಬದಲಾಯಿ ಮಾಡೋದ್ರ ಮೂಲಕ ನಾವು ನಮ್ಮ ಜೀವನದಲ್ಲಿ ಅದ್ಭುತವಾದನ್ನು ಪ್ರಗತಿ ಸಾಧಿಸ್ಬೋದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾದ್ರೆ ಸಿರಸಿಯ ನಿಸರ್ಗಮನೆಯ ವೇದ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಯನ್ನು ಪಡೆಯಬೇಕು ಅದರ ನೇತೃತ್ವ ವಹಿಸಿರತಕ್ಕಂಥ ಡಾಕ್ಟರ್ ವೆಂಕಟರಮಣ ಹೆಗಡೆ ಇವತ್ತು ಕರ್ನಾಟಕದಲ್ಲಿ ವಿಜಯವಾಣಿ ಧನ್ವಂತರಿ ಅಂಕಣಕಾರರಾಗಿಯೂ ಪ್ರಸಿದ್ಧರಾಗಿದ್ದಾರೆ 10 ಹಲವಾರು ಚಾನಲ್ಗಳಲ್ಲಿ ಆರೋಗ್ಯದ ಸೂತ್ರಗಳನ್ನು ಹೇಳುವುದರಲ್ಲೂ ಕೂಡ ಪ್ರಸಿದ್ಧರಾಗಿದ್ದಾರೆ ದಯವಿಟ್ಟು ಕರ್ನಾಟಕದ ಹಾಗೂ ಇನ್ನಿತರ ಭಾಗದ ಎಲ್ಲ ಜನತೆ ನೈಸರ್ಗಿಕ ಚಿಕಿತ್ಸೆಯತ್ತ ಗಮನಹರಿಸುವ ಮುನ್ನ ಒಮ್ಮೆ ಡಾಕ್ಟರ್ ವೆಂಕಟರಮಣ ಹೆಗಡೆಯವರನ್ನು ಭೇಟಿಯಾಗಬೇಕು ಅನ್ನೋದೇ ನನ್ನ ಕಳಕಳಿ ವಿನಮ್ರ ವಿನಂತಿ